ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಪ್ಲಾ ರೆಡ್ಡಿ ವ್ಲಾಗ್ಸ್. ಇವತ್ತು ಕೆ ಎಫ್ ಸಿ ಮಾಡ್ತಾ ಇದ್ದೀನಿ, ಬನ್ನಿ ಹೇಗೆ ಮಾಡ್ತೀನಿ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬರೋಣ. ಫಸ್ಟ್ ಇಲ್ಲಿ ಮೊಸರು, ಕಾರ್ನ್ಫ್ಲೋರ್, ರೆಡ್ ಚಿಲ್ಲಿ ಪೌಡರ್, ಎಗ್, ಸಾಲ್ಟ್, ಮೈದಾ, ಪೆಪ್ಪರ್ ಪೌಡರ್, ಓಟ್ಸ್, ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಒಂದು ಬೌಲ್ಗೆ ಚಿಕನನ್ನು ವಾಶ್ ಮಾಡಿರೋಂಥ ಚಿಕನನ್ನು ಹಾಕ್ಕೊಂಡು ಅದಕ್ಕೆ ಈಗ ಬೌಲ್ಗೆ ಚಿಕನ್ ಹಾಕೋತಾ ಇದ್ದೀನಿ. ಅದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ. ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಪಕ್ಕಕ್ಕೆ ಇಟ್ಬಿಡ್ತೀನಿ. ಇದು ನನ್ನ ಓನ್ ಸ್ಟೈಲಲ್ಲಿ ಮಾಡ್ತಾ ಇರೋದು, ಸೊ ಟ್ರೈ ಮಾಡ್ತಾ ಇದ್ದೀವಿ, ಹೇಗೆ ಬರುತ್ತೆ ಏನು ಅಂತ ತೋರಿಸ್ತೀನಿ ನಾನು ನಿಮಗೆ. ಈಗ ಮತ್ತೆ ಒಂದು ಬೌಲ್ ಅಥವಾ ಪ್ಲೇಟ್ ತಗೊಂಡು ಅದಕ್ಕೆ ಕಾರ್ನ್ಫ್ಲೋರ್, 2-3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆಯೇ ಮೈದಾ, ಅದಕ್ಕೆ ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಓಟ್ಸ್, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಬಾಣಲಿ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಮ್ಯಾರಿನೇಟ್ ಆಗಿದೆ 1 ಅವರು. ಈಗ ಇದನ್ನು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ, ಓಟ್ಸ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು ಅದೆಲ್ಲನೂ ಅದರಲ್ಲಿ ರೋಲ್ ಮಾಡಿಬಿಟ್ಟು ಅದನ್ನು ಮತ್ತೆ ಎಗ್ಗಲ್ಲಿ ಡಿಪ್ ಮಾಡಿಕೊಂಡು ಮತ್ತೆ ಅದಕ್ಕೆ ಅದೆಲ್ಲ ಫುಲ್ ಕೋಟಿಂಗ್ ಮಾಡ್ಕೋಬೇಕು. ಸೊ ಕೋಟಿಂಗ್ ಎಲ್ಲ ಆದಮೇಲೆ ಈ ಥರ 1 ಬೈ 1 ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಹಾಕ್ತಾ ಇದೆ. ಕೆಲವರು ನೀರಲ್ಲಿ ಡಿಪ್ ಮಾಡಿಬಿಟ್ಟು ಹಾಕ್ತಾರೆ, ಬಟ್ ನಾನಿಲ್ಲಿ ಎಗ್ಗಲ್ಲಿ ಡಿಪ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಮ್ಯಾರಿನೇಟ್ ಮಾಡಿರೋದು ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು. ಆ್ಯಂಡ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು. ಆ್ಯಂಡ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈಗ ಅದು ಚೆನ್ನಾಗಿ ಬೇಯ್ತಾ ಇದೆ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ, ತುಂಬ ಲೋ ಫ್ಲೇಮಲ್ಲೂ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಇದು ಆಗಿದೆ. ಟೇಸ್ಟ್ ನಿಜವಾಗ್ಲೂ ನಾವು ಹೋಟೆಲ್ಗಳಲ್ಲಿ ಅಥವಾ ಕೆ ಎಫ್ ಸಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ತೆಕ್ಕೊಂಬಿಡೋಣ. ಇದನ್ನ ಮಯೋನೀಸ್ ಅಥವಾ ಟೊಮೆಟೊ ಕೆಚಪ್ ಜೊತೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ, ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದರ ಜೊತೆಗೆ ಮಯೋನೀಸ್ ಸಾಸ್ ಅಥವಾ ಟೊಮೆಟೊ ಕೆಚಪ್ ಯಾವುದಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.